ಅವರು ಮುಖ್ಯಮಂತ್ರಿಯಾಗಿರುವುದರಿಂದ ಅವರಿಗೆ ಪಕ್ಷ ಸಂಘಟನೆಗೆ ಸಮಯ ಸಿಗಲ್ಲ, ಹೀಗಾಗಿ ನಾನೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದಿಂದ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಬಂದಿಲ್ಲ, ಸೊ ಹಾಗಾಗಿ ಲೋಕಸಭೆ ಹಾಗೂ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷವನ್ನ ಕಟ್ಟಲು ನಾನು ಹುಬ್ಬಳ್ಳಿಗೆ ಬಂದಿದ್ದೇನೆ, ತೃತೀಯ ರಂಗ ಇನ್ನೂ ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ, ಹಾಗಾಗಿ ಲೋಕಸಭಾ ಚುನಾವಣೆಗೂ ಮೊದಲು ಹೊಂದಾಣಿಕೆ ಆಗಬೇಕು, ಆಮೇಲೂ ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಳ್ಬಹುದು. ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನ ಭೇಟಿಯ ಬಳಿಕ JDS ವರಿಷ್ಠರಾದಂತಹ ಮಾಜಿ ಪ್ರಧಾನಿ HD ದೇವೇಗೌಡರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ ಅವರಿಂದ. ಎಸ್ ನವೀನ್, ಮಾಜಿ ಪ್ರಧಾನಿ ದೇವೇಗೌಡರು ಹುಬ್ಬಳ್ಳಿಗೆ ಹೋಗಿದ್ದಾರೆ, ಸೊ ಭೇಟಿಯ ವೇಳೆ ಏನೆಲ್ಲ ಚರ್ಚೆ ಆಯ್ತು, ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿದ್ರು, ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ? ಖಂಡಿತವಾಗ್ಲೂ ಏನಂತಂದ್ರೆ, ಈಗ ಸಮ್ಮಿಶ್ರ ಸರ್ಕಾರದಲ್ಲಿ HD ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಏನು ದೇವೇಗೌಡರು ಏನು ಉತ್ತರ ಕರ್ನಾಟಕದ ಪ್ರವಾಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಪಕ್ಷ ಸಂಘಟನೆಯಲ್ಲಿ ಕುಮಾರಸ್ವಾಮಿ ಅವರು ಏನೊಂದು ತೊಡಗೋಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ JDS ಗೆ ಸಾಕಷ್ಟು ಹಿನ್ನಡೆ ಆಗಿತ್ತು. ಆ ಕಾರಣದಿಂದ ಈ ಎಲ್ಲ ಏನೊಂದು ಬೆಳವಣಿಗೆಯನ್ನ ಗಮನಿಸಿದಂತಹ HD ದೇವೇಗೌಡರು ಇವತ್ತು ಏನು ಉತ್ತರ ಕರ್ನಾಟಕದ ಪ್ರವಾಸವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿಯವರನ್ನು ಕೂಡ ಏನು ಭೇಟಿಯಾಗಿ ಪಕ್ಷದ ಸಂಘಟನೆ ಕುರಿತಂತೆ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಏನು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾತನಾಡಿದ್ರು. ನಂತರ ಬಹುಮುಖ್ಯವಾಗಿ ಏನಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ಅಂದ್ರೆ JDS ಗೆ ಸಾಕಷ್ಟು ನಿರೀಕ್ಷೆಯಂತೆ ಏನೊಂದು ಸೀಟ್ಗಳು ಬಂದಿರಲಿಲ್ಲ. ಹೀಗಾಗಿ ಕೆಳಮಟ್ಟದಿಂದ ಏನು ಪಕ್ಷ ಬಲವರ್ಧನೆಗಾಗಿ ಇಲ್ಲಿ ನಡೆಸತಕ್ಕಂತ ಏನೊಂದು ಕೆಳಮಟ್ಟದ ನಾಯಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಈಗಷ್ಟೇ ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಓಕೆ ನವೀನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.